ನಾವು ಈ ಕ್ರಿಟಿಸಿಸಂ ಅನ್ನೋ ಒಂದು ಭೂತದಿಂದ ಹೊರಗಡೆ ಬಂದಿದ್ದೀವಿ. ರಂಗಣ್ಣ ಬಜ್ಜಿ ಕಣ್ಣಿದ್ದು ಹಾಕಣ್ಣ, ಬೈಕಣ್ಣ ಎಂಥದಿಲ್ಲ, ಅವ್ರ ಧರ್ಮ ರೀ ಹಾಕಣ್ಲಿ, ಹಂಗಾರು ನಮ್ಮನ್ನು ಫೇಮಸ್ ಮಾಡಲಿ. ಹಾಂ, ಫೇಮಸ್ ಆಗ್ಬೇಕಾ ಬೇಡ? ನಾನು ಸಿ ಎಂ ಕ್ಯಾಂಡಿಡೇಟ್ ಅಂದಮೇಲೆ ಒಂದಷ್ಟು ಜನ ಉಗಿದಿಲ್ಲ ಅಂದರೆ ಏನು ಮಜಾ ಇರ್ತದೆ? ಉಗಿರಿ, ನಿಮ್ಮ ಬಾಯಿ ಸ್ವಲ್ಪ ನೋವು ಬರೋವರೆಗೂ ಉಕ್ಕಳಿ, ನನಗೇನು ಬೇಸರ ಆಗಲ್ಲ. ನೋ ಕಮೆಂಟ್ಸ್ ಆನ್ ನೀವು ಮಾಡೋವಂಥ ಎಲ್ಲ ವಿಡಿಯೋ. ಒಂದಷ್ಟು ಕಾಸಾದ್ರು ಆಗಲಿ ನಿಮಗೆ, ಆ ವಿಡಿಯೋ ಮಾಡೋಕ್ಕೆ ಒಂದಷ್ಟು ಕಾಸಾತವೆ, ಆ ಕಾಸಿಂದ ಜೀವನ ಮಾಡ್ತಾರೆ ಪಾಪ. ನಾನು ಯಾಕೆ ಅದನ್ನು ಅದಕ್ಕೆ ಯಾಕೆ ಕೌಂಟ್ರು ಕೊಟ್ಟು ನಾನು ಯಾಕೆ ನಿಮ್ಮನ್ನು ಬೆಳೆಸಲಿ? ಬೈಕಣ್ಣ ಹಂಗೆ ಹಂಗೇ ಬೈಕಣ್ಣ ಹಂಗೆ ಇದ್ಬಿಡಿ. ನಾನು ಬೈದಷ್ಟು ಬೆಳೆದಿರೋ ಮಗ, ಬೈದಂಗೆಲ್ಲ ಬೆಳೆದಿದ್ದೀನಿ. 3 ವರ್ಷ ಮುಂದೆ ಇದ್ದಂಥ ಜಗದೀಶ್ ಅಲ್ಲ, ಇವತ್ತಿನ ಜಗದೀಶೇ ಬೇರೆ, ನನ್ನ ರೀಚೇ ಬೇರೆ, ನನ್ನ ಬೆಳೆದಿರೋ ಮಟ್ಟನೇ ಬೇರೆ. ನಿಮ್ಮ ಹೂವೇ ಕೂಡ ಮಾಡೋಕ್ಕಾಗಲ್ಲ, ಆ ಮಟ್ಟದಲ್ಲಿ ನಾನು ಬೆಳ್ಕೊಂಡಿದ್ದೀನಿ. ನನಗೆ ಯಾವುದೇ ವಿಡಿಯೋಗಳು ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ, ಸಮಾಜದ ಯಾವುದೇ ವ್ಯವಸ್ಥೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸ್ಟ್ರಾಂಗ್ ವಿತ್ ಮೈಂಡ್. ಆಮೇಲೆ ನಾನು ಕ್ರಿಟಿಸಿಸಮ್ನ ಎಂಜಾಯ್ ಮಾಡ್ತೀನಿ. ಅಟ್ಲೀಸ್ಟು ಬೈಕಂಡಾದರೂ ನಮ್ಮನ್ನು ಫೇಮಸ್ ಮಾಡ್ತಾರಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಪಾಸಿಟಿವ್ ವಿಡಿಯೋಸ್ ಒಂದೇ ಅಂತಲ್ಲ, ಕ್ರಿಟಿಕಲ್ ವಿಡಿಯೋಸನ್ನು ಹಾಕಿ ನನ್ನ ಬಗ್ಗೆ. ಕಾರಣ ಯಾಕೆ ಅಂತ, ಬೈಕೊಂಡು ಹೋಗಿ ಮಾಡಿದ್ರೆ ಎಷ್ಟೋ ಜನ ಸೆಗ್ಮೆಂಟು ಬೈಕೊಂಡು ನೋಡಿದ್ರೆ ನೋಡ್ತಾರೆ ನನ್ನ. ಸ್ವಲ್ಪ ಒಂದಷ್ಟು ಮಿಕ್ಸಿಂಗ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಹಾಕ್ರೌಡು, ಯಾಕಂದ್ರೆ ಪ್ರತಿ ಒಂದು ಓಟು ಇಂಪಾರ್ಟೆಂಟು. ನಾನು ಸಿ ಎಂ ಆಗ್ಬೇಕಾರೆ ಐ ಲವ್ ಯು, ಯಾರ್ಯಾರು ನೆಗೆಟಿವ್ ವಿಡಿಯೋ ಮಾಡ್ತಾಯಿದ್ರು ಈ ಸೆಗ್ಮೆಂಟು ನನಗೆ ಬೇಕಾಗಿದೆ, ದಟ್ ಈಸ್ ಮೈ ವೋಟ್ ಬ್ಯಾಂಕ್. ನಾವು ಈ ಕ್ರಿಟಿಸಿಸಮ್ ಅನ್ನೋ ಒಂದು ಭೂತದಿಂದ ಹೊರಗಡೆ ಬಂದಿದ್ದೀವಿ. ರಂಗಣ್ಣ ಬಜ್ಜಿ ಕಣ್ಣಿದ್ದು ಹಾಕಣ್ಣ, ಬೈಕಣ್ಣ ಎಂಥದಿಲ್ಲ, ಅವ್ರ ಧರ್ಮ ರೀ ಹಾಕಣ್ಲಿ, ಹಂಗಾರು ನಮ್ಮನ್ನು ಫೇಮಸ್ ಮಾಡಲಿ. ಹಾಂ, ಫೇಮಸ್ ಆಗ್ಬೇಕಾ ಬೇಡ? ನಾನು ಸಿ ಎಂ ಕ್ಯಾಂಡಿಡೇಟ್ ಅಂದಮೇಲೆ ಒಂದಷ್ಟು ಜನ ಉಗಿದಿಲ್ಲ ಅಂದರೆ ಏನು ಮಜಾ ಇರ್ತದೆ? ಉಗಿರಿ, ನಿಮ್ಮ ಬಾಯಿ ಸ್ವಲ್ಪ ನೋವು ಬರೋವರೆಗೂ ಉಕ್ಕಳಿ, ನನಗೇನು ಬೇಸರ ಆಗಲ್ಲ. ನೋ ಕಮೆಂಟ್ಸ್ ಆನ್ ನೀವು ಮಾಡೋವಂಥ ಎಲ್ಲ ವಿಡಿಯೋ. ಒಂದಷ್ಟು ಕಾಸಾದ್ರೂ ಆಗಲಿ ನಿಮಗೆ, ಆ ವಿಡಿಯೋ ಮಾಡೋಕ್ಕೆ ಒಂದಷ್ಟು ಕಾಸಾತವೆ, ಆ ಕಾಸಿಂದ ಜೀವನ ಮಾಡ್ತಾರೆ ಪಾಪ. ನಾನು ಯಾಕೆ ಅದನ್ನು ಅದಕ್ಕೆ ಯಾಕೆ ಕೌಂಟ್ರು ಕೊಟ್ಟು ನಾನು ಯಾಕೆ ನಿಮ್ಮನ್ನು ಬೆಳೆಸಲಿ? ಬೈಕಣ್ಣ ಹಂಗೆ ಹಂಗೇ ಬೈಕಣ್ಣ ಹಂಗೆ ಇದ್ಬಿಡಿ. ನಾನು ಬೈದಷ್ಟು ಬೆಳೆದಿರೋ ಮಗ, ಬೈದಂಗೆಲ್ಲ ಬೆಳೆದಿದ್ದೀನಿ. 3 ವರ್ಷ ಮುಂದೆ ಇದ್ದಂಥ ಜಗದೀಶ್ ಅಲ್ಲ, ಇವತ್ತಿನ ಜಗದೀಶೇ ಬೇರೆ, ನನ್ನ ರೀಚೇ ಬೇರೆ, ನನ್ನ ಬೆಳೆದಿರೋ ಮಟ್ಟನೇ ಬೇರೆ. ನಿಮ್ಮ ಹೂವೇ ಕೂಡ ಮಾಡೋಕ್ಕಾಗಲ್ಲ, ಆ ಮಟ್ಟದಲ್ಲಿ ನಾನು ಬೆಳ್ಕೊಂಡಿದ್ದೀನಿ. ನನಗೆ ಯಾವುದೇ ವಿಡಿಯೋಗಳು ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ, ಸಮಾಜದ ಯಾವುದೇ ವ್ಯವಸ್ಥೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸ್ಟ್ರಾಂಗ್ ವಿತ್ ಮೈಂಡ್. ಆಮೇಲೆ ನಾನು ಕ್ರಿಟಿಸಿಸಮ್ನ ಎಂಜಾಯ್ ಮಾಡ್ತೀನಿ. ಅಟ್ಲೀಸ್ಟು ಬೈಕಂಡಾದರೂ ನಮ್ಮನ್ನು ಫೇಮಸ್ ಮಾಡ್ತಾರಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಪಾಸಿಟಿವ್ ವಿಡಿಯೋಸ್ ಒಂದೇ ಅಂತಲ್ಲ, ಕ್ರಿಟಿಕಲ್ ವಿಡಿಯೋಸನ್ನು ಹಾಕಿ ನನ್ನ ಬಗ್ಗೆ. ಕಾರಣ ಯಾಕೆ ಅಂತ, ಬೈಕೊಂಡು ಹೋಗಿ ಮಾಡಿದ್ರೆ ಎಷ್ಟೋ ಜನ ಸೆಗ್ಮೆಂಟು ಬೈಕೊಂಡು ನೋಡಿದ್ರೆ ನೋಡ್ತಾರೆ ನನ್ನನ್ನು. ಸ್ವಲ್ಪ ಒಂದಷ್ಟು ಮಿಕ್ಸಿಂಗ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಹಾಕ್ರೌಡು, ಯಾಕಂದ್ರೆ ಪ್ರತಿ ಒಂದು ಓಟು ಇಂಪಾರ್ಟೆಂಟು. ನಾನು ಸಿ ಎಂ ಆಗ್ಬೇಕಾರೆ ಐ ಲವ್ ಯು, ಯಾರ್ಯಾರು ನೆಗೆಟಿವ್ ವಿಡಿಯೋ ಮಾಡ್ತಾಯಿದ್ರು ಈ ಸೆಗ್ಮೆಂಟು ನನಗೆ ಬೇಕಾಗಿದೆ, ದಟ್ ಈಸ್ ಮೈ ವೋಟ್ ಬ್ಯಾಂಕ್.